हलो स्नेहितरे ट्रू गार्डनर कन्नडिग चैनल के निम्मेल्लरिगू स्वागत। हौदु नावु वाटर गार्डन बग्गे माताड्ता इद्वि, विशेषवागि अदरल्लि लोटस बग्गे वाटर लिली बग्गे तिळ्कोत्ता इद्वि। हौदु इवत्तु नावु नोडोण याव रीतियल्लि इवुगळिगे गोब्बरवन्न नीडोदु अंत। सो फस्ट आफ् आल् नानु आर्गानिक् फर्टिलैजर् अन्नु याव रीतियल्लि नीडबेकु अन्नोदन्न तोर्सिकोड्तीनि। नंतर मुंदिन दिनगळल्लि केमिकल फर्टिलैजर् याव रीति कोडोदु अंत तोर्सिकोड्तीनि। याकेंद्रे ईग ಎಲ್ಲ ಟಬ್ಗಳಲ್ಲೂ ಕೂಡ ಮೀನಿದೆ, ಆ ಕಾರಣದಿಂದಾಗಿ ಆರ್ಗ್ಯಾನಿಕ್ಕನ್ನು ಮಾತ್ರ ಈಗ ನಾನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಅನೇಕರು ನೇರವಾಗಿ ಸಗಣಿಯನ್ನು, ಹಸಿ ಸಗಣಿಯನ್ನು ತಂದುಬಿಟ್ಟು ಗಿಡಗಳಿಗೆ ಹಾಕ್ತಾರೆ. ಸೊ ಮೊದಲನೇದಾಗಿ ಮಾಡೋ ತಪ್ಪು, ಹಸಿ ಸಗಣಿನ ಯಾವ ಕಾರಣಕ್ಕೂ ಹಾಕಬೇಡಿ. ಹಸಿ ಸಗಣಿಯನ್ನು ಹಾಕೋದ್ರಿಂದ ನೈಟ್ರೋಜನ್ ಆಗಿರ್ಬೋದು, ಪೊಟ್ಯಾಷಿಯಂ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು ಅಥವಾ ಮೈಕ್ರೋನ್ಯೂಟ್ರಿಯಂಟ್ ಆಗಿರ್ಬೋದು ಜಾಸ್ತಿಯಾಗಿ ಗಿಡವನ್ನು ಕೊಲ್ಲುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ. ಆ ಕಾರಣದಿಂದ ದಯವಿಟ್ಟು ಹಸಿ ಸಗಣಿಯನ್ನು ಉಪಯೋಗಿಸ್ಬೇಡಿ. ನೇರವಾಗಿ ಯಾವ ಕಾರಣಕ್ಕೂ ಗೊಬ್ಬರವನ್ನು ನೀರಿಗೆ ಹಾಕಲಿಕ್ಕೆ ಹೋಗಬೇಡಿ. ಸೊ ನೇರವಾಗಿ ಗೊಬ್ಬರವನ್ನು ನೀರಿಗೆ ಹಾಕಿದರೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಹತ್ರ ಹಸುವಿನ ಸಗಣಿ ಒಣಗಿದ್ದು ಇದೆ. ನಾನು ಈಗಾಗಲೇ ಹೇಳಿದ ಹಾಗೆ ಸಂಪೂರ್ಣವಾಗಿ ಒಣಗಿದ್ದನ್ನು ಮಾತ್ರ ಬಳಸಬೇಕು. ಸೊ ಸ್ವಲ್ಪ ಹಸುವಿನ ಸಗಣಿಯನ್ನು ತಗೊಂಡು ಜಸ್ಟ್ ನೋಡಲಿಕ್ಕೆ ಟ್ರಯಲ್ಗಷ್ಟೆ. ಸೊ ತಗೊಂಡು ಇದನ್ನು ನೀರಿಗೆ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇದು ನೀರಿನ ಕೆಳಗೆ ಹೋಗುತ್ತೆ, ನೀರಿನ ಮೇಲೆ ತೇಲುತ್ತೆ. ಕಾಣ್ತಾ ಇರ್ಬೋದಲ್ಲ, ಎಲ್ಲ ಕೂಡ ನೀರಿನ ಮೇಲೆ ತೇಲ್ತಾ ಇರುತ್ತೆ. ಸೊ ಇದ್ರ ಒಳಗಡೆ ಇರುವಂತಹ ಮೀನುಗಳಿಗೆ ಬದುಕೋದಕ್ಕೆ ಕಷ್ಟ ಆಗುತ್ತೆ. ಈ ಕಾರಣದಿಂದ ಇದನ್ನು ಯಾವುದೇ ಕಾರಣಕ್ಕೂ ನೀರಿನ ಮೇಲೆ ಹಾಕೋದಕ್ಕೆ ಹೋಗಬೇಡಿ. ಸೊ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅನ್ನುವಾಗ ಮೊದಲನೇದು ನಮಗೆ ಸಿಗೋದು ಹಸುವಿನ ಸಗಣಿ ಅಥವಾ ವರ್ಮಿ ಕಾಂಪೋಸ್ಟ್ ಅಥವಾ ಎರೆಹುಳುವಿನ ಕ್ಯಾಸ್ಟಿಂಗ್, ಎರೆಹುಳು ಗೊಬ್ಬರ ಅಂತ ಕರಿತೀವಿ. ಅದು ನಮ್ಮ ಕೈಗೆ ಸುಲಭವಾಗಿ ಸಿಗುವಂತಹ ಗೊಬ್ಬರ ಆಗಿದೆ. ಸೊ ಇಲ್ಲಿ ನೀವು ಕಾಣ್ತಾ ಇರುವಂತಹ ಈ ಗಿಡಕ್ಕೆ ಗೊಬ್ಬರವನ್ನು ಹಾಕಲಿಕ್ಕೆ ಹೋಗ್ತಾ ಇದ್ದೀನಿ ನಾನು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹುಳ ಕಾಣ್ತಾ ಇರ್ಬೋದು ಇಲ್ಲಿ. ಸೊ ಇದರ ಸಮಸ್ಯೆಯಿಂದ ಹೊರಗೆ ಬರಬೇಕಂದ್ರೆ ಏನು ಮಾಡಬೇಕಂದ್ರೆ ಸದ್ಯಕ್ಕೆ ಈಗ ಈ ವಿಡಿಯೋದ ಎಂಡಲ್ಲಿ ನಾನು ತೋರಿಸ್ಕೊಡ್ತೀನಿ. ಸೊ ಅದಕ್ಕೂ ಮೊದಲು ನಾವೀಗ ಒಂದು ಪೈಪನ್ನು ತಗೊಳ್ಳೋಣ. ಎಷ್ಟೇ ಉದ್ದ ಆದರೂ ಇರಲಿ, ಎಷ್ಟೇ ಅಗಲ ಆದರೂ ಇರಲಿ, ಚಿಂತೆ ಇಲ್ಲ. ಸೊ ಅನೇಕ ಜನರು ಟಿಪ್ ಕೊಡ್ತಾರೆ ಅಷ್ಟು ಅಗಲ ಇರಬೇಕು, ಅಷ್ಟು ಉದ್ದ ಇರಬೇಕು ಅಂತ. ಸೊ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಎಲ್ಲಿ ಸ್ಮೂತ್ ಇದೆ ಆ ಜಾಗದಲ್ಲಿ ನಾನು ಪೂರ್ತಿ ಒಳಗೆ ಹಾಕ್ತಾ ಇದ್ದೀನಿ ಇದನ್ನು. ಯಾವಾಗ ಇದು ಬುಡವನ್ನು ಮುಟ್ಟುತ್ತು ಅಂತ ಅರ್ಥ ಆಗುವಾಗ ಸ್ವಲ್ಪ ಹಿಂದಕ್ಕೆ ಎಳ್ಕೊಳ್ಳಿ. ಸೊ ಎಳ್ಕೊಂಡು ನಂತರ ಗೊಬ್ಬರವನ್ನು ಕೈಯಲ್ಲಿ ತಗೊಳ್ಳಿ. ಕೈಲಿ ತಗೊಂಡು ನನ್ನ ಒಂದು ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಸ್ವಲ್ಪ ಕೆಳಗೆ ಹೋಗ್ತಾ ಇದೆ, ಚಿಂತೆ ಇಲ್ಲ. ಸ್ವಲ್ಪ ಸ್ವಲ್ಪನೇ ಈ ಪೈಪ್ ಒಳಗೆ ಹಾಕ್ಕೊಳ್ಳಿ. ಸುಮಾರು ಒಂದು ಎರಡು ಮುಷ್ಟಿಯಷ್ಟು ಗೊಬ್ಬರವನ್ನು ಪೈಪ್ ಒಳಗೆ ಹಾಕ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಗೊಬ್ಬರ ಗಿಡದ ಮೇಲೆ ಆಗಲಿ ಅಥವಾ ನೀರಿನ ಮೇಲೆ ತೇಲೋದು ಬದಲು ನೇರವಾಗಿ ಕೆಳಭಾಗಕ್ಕೆ ಹೋಗುತ್ತೆ. ಅದೇ ರೀತಿ ಒಂದೇ ಸಮನೆ ಎನ್ ಪಿ ಕೆಯನ್ನು ರಿಲೀಸ್ ಮಾಡದೆ ನಿಧಾನವಾಗಿ ಎನ್ ಪಿ ಕೆಯನ್ನು ರಿಲೀಸ್ ಮಾಡುತ್ತೆ. ಸೊ ಅದೇ ರೀತಿ ಮತ್ತೊಮ್ಮೆ ಇನ್ನೊಂದು ಚೂರು ಗೊಬ್ಬರವನ್ನು ಹಾಕೊಳ್ಳೋಣ. ಸೊ ಇದೇ ಮೆಥಡನ್ನು ನಾವು ಕೆಮಿಕಲ್ ಫರ್ಟಿಲೈಸರ್ಗೂ ಕೂಡ ಯೂಸ್ ಮಾಡ್ತೀವಿ. ಸೊ ಈ ಮೆಥಡನ್ನು ಯೂಸ್ ಮಾಡೋವಾಗ ನಾನು ಈಗಲೇ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಇರುವಂತಹ ಮೀನುಗಳಿಗೆ ಹಾನಿಯಾಗೋದಿಲ್ಲ, ಅದೇ ರೀತಿಯಲ್ಲಿ ಗಿಡಗಳಿಗೂ ಕೂಡ ಹಾನಿಯಾಗೋದಿಲ್ಲ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದನ್ನು ಬಿಟ್ಟರೆ ಸಾಕು. ನೀವು ನೋಡ್ತಾ ಇರ್ಬೋದು ಇಲ್ಲಿ ನೀರು ಕಾಣ್ತಾ ಇದೆ, ಇದು ಇನ್ನೂ ಕೂಡ ಗೊಬ್ಬರ ಒಳಗೆ ಹೋಗಿಲ್ಲ. ಸೊ ಯಾವಾಗ ಮಳೆ ಬರುತ್ತೆ ನೋಡಿ, ಮಳೆ ಬರುವಾಗ ಆ ಮಳೆಯ ಫೋರ್ಸಿಗೆ ಆಗಿರ್ಬೋದು ಅಥವಾ ಅಲ್ಲಿ ಈಗಾಗಲೇ ಪೈಪಲ್ಲಿ ಇರುವಂತಹ ಏರ್ ಯಾವಾಗ ಹೊರಗೆ ಬರುತ್ತೆ ಆಗ ನಿಧಾನವಾಗಿ ಈ ಪೈಪ್ನಲ್ಲಿ ಹಾಕಿರುವಂತಹ ಗೊಬ್ಬರ ಹೊರಗೆ ಬರುತ್ತೆ. ಸೊ ಅದೇ ರೀತಿಯಲ್ಲಿ ನೋಡ್ಕೊಂಡ್ಬಿಡೋಣ. ಇದರಲ್ಲಿ ಒಂದು ಹುಳ ಇದೆ, ಯಾವ ರೀತಿ ಕೊಲ್ಲೋದು ಅನ್ನೋದನ್ನ ನೋಡೋಣ. ಈಸಿ ಮೆಥಡನ್ನು ಹೇಳೋಕ್ಕೆ ಹೋಗ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ನಾನೀಗ ಈ ಎಲೆಯನ್ನು
ಬೇಕಿತ್ತು ಸಪ್ರೇಟಾಗಿ ತೆಗೆದಿದ್ದೀನಿ ಕಾಣಿಸ್ತಾ ಇರ್ಬೋದು ನಿಮಗೆ ಹುಳ ಕಪ್ಪು ಬಣ್ಣದಾಗಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇರ್ಬೋದು ಈಗ ಎಸ್ ಫ್ರೆಂಡ್ಸ್ ನಿಮ್ಮನೇಲಿ ಎಲ್ಲರ ಹತ್ರ ಕೂಡ ಹಳದಿ ಮತ್ತು ಉಪ್ಪು ಇದು ಖಂಡಿತ ಇದ್ದೇ ಇರುತ್ತೆ ಸೊ ಹಳದಿ ಮತ್ತು ಉಪ್ಪನ್ನು ಅದರ ಮೇಲೆ ಹಾಕೋಣ ಏನಾಗುತ್ತೆ ನೋಡೋಣ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಹುಳ ಒದ್ದಾಡ್ತಾ ಇರೋದು ಕಾಣ್ತಾ ಇದೆ ನಿಮಗೆ ಲೈವ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿದ್ದೀನಿ ನೋಡಿ ಎಸ್ ಫ್ರೆಂಡ್ಸ್ ಯಾಕೆ ಈ ರೀತಿ ಲೈವಾಗಿ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಅನೇಕರು ಬೇರೆ ಬೇರೆ ರೀತಿ ಸಲಹೆ ಕೊಡ್ತಾರೆ ಆದರೆ ಅವರು ಆ ಸಲಹೆನ ಅವರಾಗಿ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಮಗೆ ನಂಬಲಿಕ್ಕೆ ಆಗೋದಿಲ್ಲ ಯಾವುದೋ ಒಂದು ವಿಡಿಯೋನ ನೋಡಿರ್ತಾರೆ ಅದನ್ನ ತೊಗೊಂಬಂದು ಇಲ್ಲಿ ಕಾಪಿ ಪೇಸ್ಟ್ ಮಾಡಿರ್ತಾರೆ ಸೊ ಹಾಗಾಗಿ ನಾವಿಲ್ಲಿ ನೇರವಾಗಿ ನಿಮಗೆ ಕನ್ನಡ ಭಾಷೆಯಲ್ಲಿ ಅರ್ಥವಾಗುವ ಹಾಗೆ ಉದಾಹರಣೆ ಸಹಿತ ಮಾಹಿತಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಅನೇಕ ಜನರು ಬಂದು ವಿಡಿಯೋವನ್ನು ನೋಡಿ ಹೋಗ್ತಾ ಇದ್ದಾರೆ 200 ಜನ 300 ಜನ ಈಗ ಸದ್ಯಕ್ಕೆ ಬಂದು ನೋಡಿ ಹೋಗ್ತಾ ಇದ್ದಾರೆ ಆದರೆ ಆ 200 ಜನರಲ್ಲಿ ಒಂದು 5 ಜನ ಕೂಡ ಕಮೆಂಟ್ ಮಾಡ್ತಾ ಇಲ್ಲ ಇದನ್ನು ನೋಡುವಾಗ ಒಮ್ಮೊಮ್ಮೆ ಅನಿಸುತ್ತೆ ಯಾಕಾದರೂ ಈ ರೀತಿ ಯೂಟ್ಯೂಬ್ ಚಾನಲ್ ಮಾಡಬೇಕಿತ್ತು ಅಂತ ಅನಿಸುತ್ತೆ ಹೌದು ನಮಗೆ ಯೂಟ್ಯೂಬನ್ನು ಮಾನಿಟೈಸ್ ಮಾಡಿ ಅದರಿಂದ ಬರುವಂತಹ ಹಣದಿಂದ ದುಡಿಯುವಂತಹ ಅಥವಾ ಅದರಿಂದ ಬದುಕುವಂತಹ ಯಾವುದೇ ಆಸೆ ಆಗಲಿ ಅಥವಾ ಹಣದಲ್ಲಿಯೇ ಬದುಕಬೇಕು ಹಣದಿಂದನೇ ಏನಾದರೂ ಸಾಧಿಸಬೇಕು ಅನ್ನುವಂತಹ ಯಾವುದೇ ಆಸೆ ಇಲ್ಲ ಬದಲಿಗೆ ನಿಜ ಹೇಳಬೇಕಂದ್ರೆ ನೀವು ಕೊಡುವಂತಹ ಒಂದೊಂದು ಪ್ರೋತ್ಸಾಹ ಮತ್ತಷ್ಟು ವಿಡಿಯೋಗಳನ್ನ ಮಾಡಲಿಕ್ಕೆ ನಮಗೆ ಮತ್ತಷ್ಟು ಉತ್ತೇಜನವನ್ನು ಕೊಡುವಂಥದ್ದು ಅದು ಕೂಡ ಕನ್ನಡದಲ್ಲಿ ಮಾಡಬೇಕಂದ್ರೆ ಬಹಳ ಪರಿಶ್ರಮ ಬೇಕಾಗುತ್ತೆ ಸೊ ಅನೇಕ ಜನರು ಇಂಗ್ಲೀಷಲ್ಲಿ ಮಾಡ್ತಾರೆ ಹಿಂದಿಯಲ್ಲಿ ಮಾಡ್ತಾರೆ ಅವರು ಸ್ಕ್ರಿಪ್ಟ್ಗಳನ್ನ ಬರ್ಕೊಂಡು ಮಾಡ್ತಾರೆ ಆದರೆ ನಾವು ಲೈವ್ ಆಗಿ ಮಾಡುವಂಥ ಸಂದರ್ಭದಲ್ಲಿ ಈಗ ನೀವು ನೋಡಿರ್ಬೋದು ಅಲ್ಲಿ ಹುಳ ಇರುವಂತಹದನ್ನು ನಾನು ನೋಡಿರಲಿಲ್ಲ ಸೊ ಹುಳ ಇದ್ದಿದ್ದರಿಂದ ಮತ್ತೊಂದು ಅನುಭವನ ಹಂಚಿಕೊಳ್ಳಲಿಕ್ಕೆ ಆಯಿತು ಅದೇ ರೀತಿಯಲ್ಲಿ ನೇರವಾಗಿ ನಾವು ವಿಡಿಯೋವನ್ನು ಮಾಡುವಾಗ ಯಾವುದೇ ರೀತಿಯಾದಂತಹ ಪರಿಶ್ರಮವನ್ನು ಮಾತ್ರ ಕೊಟ್ಟು ಯಾವುದೇ ರೀತಿಯ ನೋಟ್ಸ್ ಮಾಡದೆ ನಮಗೆ ಮನಸ್ಸಿಗೆ ತೋಚಿದ್ದನ್ನು ಹೇಳುವಂಥದ್ದು ಅಥವಾ ನಾವು ಮಾಡಿರುವಂತಹ ಕ್ರಿಯೆಗಳನ್ನು ಆಲ್ರೆಡಿ ಮಾಡಿರುವಂತಹ ಕಾರ್ಯಗಳನ್ನು ಹೇಳಿಕೊಳ್ಳುವ ಮೂಲಕ ನಿಮಗೂ ಕೂಡ ಉತ್ತಮವಾದಂಥ ಸಲಹೆಗಳನ್ನ ಕೊಡಲಿಕ್ಕೆ ಸುಲಭ ಆಗುತ್ತೆ ಸೊ ನೀವು ಬೇರೆಯವರಿಗೆ ನಮ್ಮನ್ನು ರೆಫರ್ ಮಾಡದಿದ್ದರೂ ಪರವಾಗಿಲ್ಲ ನೀವು ವಿಡಿಯೋವನ್ನು ನೋಡಿದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಇದ್ದರೆ ಮಾತ್ರ ಶೇರ್ ಮಾಡಿ ಅದೇ ರೀತಿ ವಿಡಿಯೋವನ್ನು ನೋಡುವಾಗ ವಿಡಿಯೋವನ್ನು ಕೂಡ ಲೈಕ್ ಮಾಡುವಂತಹ ಆಪ್ಷನ್ ಇರುತ್ತೆ ಸೊ ನಿಮಗಿಷ್ಟ ಆಗಿದ್ದರೆ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡ್ಬೋದು ಇಷ್ಟ ಆಗದಿದ್ದರೆ ಇಷ್ಟ ಆಗಿಲ್ಲ ಅಂತ ಬೇಕಿದ್ರು ಕಮೆಂಟ್ ಮಾಡಿ ಬೇಸರ ಇಲ್ಲ ಲೈಕ್ ಮಾಡ್ಬೋದು ಡಿಸ್ಲೈಕ್ ಮಾಡ್ಬೋದು ಬಟ್ ದಯವಿಟ್ಟು ಅಲ್ಲಿ ಪ್ರತಿಕ್ರಿಯಿಸಿ ಸೊ ಇನ್ನು ಮುಂದಕ್ಕೆ ವಿಡಿಯೋಗಳನ್ನ ಮಾಡಲಿಕ್ಕೆ ನಮಗೆ ಸುಲಭ ಆಗುತ್ತೆ ಏಕೆಂದರೆ ಎಷ್ಟೋ ಕೆಲಸಗಳು ನಮಗೂ ಕೂಡ ಇರುತ್ತೆ ಆ ಕೆಲಸದ ಮಧ್ಯದಲ್ಲಿ ಒಂದೊಂದು ವಿಡಿಯೋವನ್ನು ಕೊಡಬೇಕಂದ್ರೆ ಅದು ಅನೇಕ ಜನರು ಕನ್ನಡದಲ್ಲಿ ಮಾಹಿತಿಯನ್ನು ಕೇಳಿರಿದ್ರು ನನ್ನ ಹತ್ರ ಈ ರೀತಿ ಇಂಥ ಇಂತಹ ತೊಂದರೆಗಳಿದೆ ಈ ತೊಂದರೆಗಳಿಗೆ ಸರಿಯಾದ ಪರಿಹಾರವನ್ನು ಸೂಚಿಸಿ ಅಂತ ಹೌದು ಪರಿಹಾರವನ್ನು ಸೂಚಿಸುವಂತಹ ಸಮಯದಲ್ಲಿ ಕೇಳಿದಂತಹ ಎಲ್ಲರೂ ಕೂಡ ವಿಡಿಯೋ ನೋಡ್ತಾ ಇದ್ದೀರಿ ಆದರೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರ್ತಾ ಇಲ್ಲ ಸೊ ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪ್ರತಿಕ್ರಿಯೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ನಮಗೆ ಉತ್ತೇಜನವನ್ನಾದರೂ ಮಾಡ್ಬೋದು ಅಥವಾ ಡಿಸ್ಕರೇಜ್ ಅಂತ ಹೇಳ್ತೀವಿ ಅದನ್ನು ಕೂಡ ಮಾಡ್ಬೋದು ದಯವಿಟ್ಟು ನಿಮ್ಮ ಪ್ರತಿಕ್ರಿಯೆ ಮೂಲಕ ನಾವು ಮಾಡುವಂತಹ ವಿಡಿಯೋ ಚೆನ್ನಾಗಿದ್ದರೆ ಚೆನ್ನಾಗಿದೆ ಚೆನ್ನಾಗಿಲ್ಲದಿದ್ದರೆ ಚೆನ್ನಾಗಿಲ್ಲ ನೇರವಾಗಿ ಹೇಳುವ ಮೂಲಕ ಪ್ರತಿಕ್ರಿಯಿಸಿ ಅದೇ ರೀತಿ ಮುಂದಕ್ಕೆ ನಾವು ವಿಡಿಯೋ ಮಾಡೋದಕ್ಕೆ ಸಹಕರಿಸಿ ಎಸ್ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗಾಗಲೇ ಸಂಪೂರ್ಣವಾಗಿ ಆ ಹುಳ ಅಡ್ಡ ಬಿದ್ದೋಗಿದೆ ಇನ್ನೂ ಕಂಪ್ಲೀಟಾಗಿ ಸತ್ತೋಗಿಲ್ಲ ಇನ್ನೂ ಕೂಡ ಅಲ್ಲಾಡ್ತಾ ಇದೆ ಕಾಣ್ತಾ ಇರ್ಬೋದು ಜಸ್ಟ್ ಅರಿಶಿನ ಮತ್ತು ಉಪ್ಪಿನ ದ್ರಾವಣವನ್ನು ಅದರ ಮೇಲೆ ಹಾಕುವಾಗ ಈ ರೀತಿ ಆಗಿದೆ ಸೊ ನಾನು ಇದನ್ನು ಏನಕ್ಕೆ ತೋರಿಸಿದೆ ಅಂದರೆ ಅನೇಕ ಜನರು
ಆರ್ಗ್ಯಾನಿಕ್ ಆಗಿ ಯಾವ ಪೆಸ್ಟಿಸೈಡನ್ನು ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಕೇವಲ ಅರಿಶಿನ ಮತ್ತು ಉಪ್ಪನ್ನು ಯೂಸ್ ಮಾಡೋದರಿಂದ ಕೂಡ ಈ ಪೆಸ್ಟ್ಗಳಿಂದ ಕಂಟ್ರೋಲನ್ನು ಪಡಿಬೋದು. ಯಾಕೆಂದರೆ ಅರಿಶಿನ ಇಲ್ಲಿ ನಮಗೆ ಅರಿಶಿನ ಹುಡಿ ಏನಿದೆ, ಅದೇ ರೀತಿ ಉಪ್ಪು ಏನಿದೆ, ಇದು ನಮಗೆ ಈ ರೀತಿಯ ಬಗ್ಸ್ಗಳನ್ನು ಅಥವಾ ಕೀಟಗಳನ್ನು ಹೊಡೆದೋಡಿಸ್ಲಿಕ್ಕೆ ಸಹಾಯ ಮಾಡೋದಲ್ಲದೆ ಅನೇಕ ಬೇರೆ ಕೀಟಗಳು ಇರುತ್ತೆ, ಅವುಗಳನ್ನು ಕೂಡ ಕೊಲ್ಲಲಿಕ್ಕೆ ಯೂಸ್ ಆಗುತ್ತೆ. ಮೀಲಿ ಬಗ್ಸ್ ಆಗಿರ್ಬೋದು, ಥ್ರಿಪ್ಸ್ ಆಗಿರ್ಬೋದು, ಪೌಡ್ರಿ ಮಿಲ್ಡ್ಯೂಸ್ ಆಗಿರ್ಬೋದು, ಇವುಗಳನ್ನೆಲ್ಲ ಹೊರಗೆ ದಬ್ಬೋದಕ್ಕೆ ಸಹಾಯ ಮಾಡುತ್ತೆ. ಹೀಗೆ ನಾವು ಒಂದು ಬಟ್ಟೆ ಮೇಲೆ ಒಂದು ಚಳಿಗಾಲದಲ್ಲಿ ಕೋಟ್ ಹಾಕ್ತೀವಿ, ಅದೇ ರೀತಿಯಲ್ಲಿ ಗಿಡದ ಮೇಲೆ ಒಂದು ಕೋಟ್ ರೀತಿಯಲ್ಲಿ ಇವುಗಳು ಕೆಲಸ ಮಾಡುತ್ತೆ. ಸೊ ಸಾಧ್ಯವಾದಷ್ಟು ಬೇಗ ನಾನು ಯಾವ ರೀತಿಯಲ್ಲಿ ಆರ್ಗ್ಯಾನಿಕ್ ಆಗಿ ಪೆಸ್ಟಿಸೈಡನ್ನು ನಾವಾಗಿ ಮನೆಯಲ್ಲಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಇವತ್ತು ನನಗೆ ತುಂಬ ಸುಸ್ತಾಗಿದೆ, ವಾಯ್ಸ್ ತುಂಬ ಲೋ ಇದೆ, ಸಾರಿ, ಕ್ಷಮಿಸಿ. ಅದೇ ರೀತಿಯಲ್ಲಿ ಇಲ್ಲಿ ನೋಡ್ಬೋದು ನೀವು, ನಿನ್ನೆ ಇದ್ದ ಮೊಗ್ಗಿಗೂ ಇವತ್ತಿರುವಂತಹ ಮೊಗ್ಗಿಗೂ ವ್ಯತ್ಯಾಸವನ್ನು ನೋಡ್ತಾ ಇರ್ಬೋದು. ನಿನ್ನೆ ಈ ಭಾಗದಲ್ಲಿ ಇತ್ತು, ಇವತ್ತು ನೋಡಿ ಎಷ್ಟು ಬೇಗ ಮೇಲಕ್ಕೆ ಬಂದಿದೆ ಅಂತ. ಅದೇ ರೀತಿ ಈ ಮೊಗ್ಗು ಕೂಡ ತುಂಬ ಮೇಲೆ ಎತ್ತರಕ್ಕೆ ಬಂದಿದೆ. ಸೊ ನಾನು ನಿನ್ನೆ ತೋರಿಸಿದ್ದೆ ಸುಮಾರು 1.5-2 ಅಡಿ ಮೇಲೆ ಬಂದಿದೆ ಅಂತ, ಇವತ್ತು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ 2 ಅಡಿಗಿಂತ ಮೇಲೆ ಹೋಗಿದೆ. ಸೊ ಇದೊಂದು 5 ಅಡಿಯಷ್ಟು ಎತ್ತರಕ್ಕೆ ಹೋಗಿ ಹೂವಾಗಬಹುದು ಅನ್ನುವಂತಹ ಅಂದಾಜಿದೆ ನನಗೆ. ಸೊ ಅದೇ ರೀತಿ ಇವತ್ತಿನ ಟಾಪಿಕ್ ಇದ್ದಿದ್ದು ಆ್ಯಕ್ಚುಲಿ ಯಾವ ರೀತಿಯಲ್ಲಿ ಗೊಬ್ಬರ ಹಾಕೋದು ಅಂತ, ಅದನ್ನು ಕೂಡ ತಿಳಿಸಿಕೊಟ್ಟಿದ್ದೀನಿ. ಅದೇ ರೀತಿ ಹುಳಗಳಿದ್ದಾಗ ಯಾವ ರೀತಿಯಲ್ಲಿ ಇಮಿಡಿಯೇಟಾಗಿ ಸಾಯಿಸೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸಿಕೊಟ್ಟಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಕಮೆಂಟ್ ಮಾಡಿ, ಪಾಸಿಟಿವ್ ಆಗಿದ್ದರೂ ಪರವಾಗಿಲ್ಲ, ನೆಗೆಟಿವ್ ಆಗಿದ್ದರೂ ಪರವಾಗಿಲ್ಲ, ಲೈಕ್ ಮಾಡಿ, ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.